ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಮಾರಂಭದಲ್ಲಿ ಚಿತ್ರರಂಗದ ಗಣ್ಯರು ನಟ ನಟಿಯರು ಪಾಲ್ಗೊಂಡು ಹೊಸ ಜೋಡಿಗೆ ಶುಭ ಹಾರೈಸಿದರು. ಇನ್ನು ಈ ನವ ಜೋಡಿಯ ಜೊತೆ ನಮ್ಮ ಪ್ರತಿನಿಧಿ ರೇವನ್ ಪೇಜೇವರ್ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಕಲಾ ಸಾಮ್ರಾಟ್ ಎಸ್ ನಾರಾಯಣ ಅವರ ಮಗಳು ವಿದ್ಯಾ ಅವರ ಎಂಗೇಜ್ಮೆಂಟ್ ಇವತ್ತು. ಸೊ ಹಳೆಯನೂ ಇದ್ದಾರೆ, ಮಾತ್ರ ಸಾಗಲು ಒಂದಷ್ಟು. ಓಕೆ, ಎಂಗೇಜ್ಮೆಂಟ್ ಇವತ್ತು, ಸೊ ಹೇಗೆ ಅನಿಸ್ತಾ ಇನ್ನೋ ಒಂದು ಕಾಮನ್ ಪ್ರಶ್ನೆ. ಬಟ್ ಸಡಗರ ಸಂಭ್ರಮ ನಿಮ್ಮ ಮನೆಯಲ್ಲಿ ಫಸ್ಟ್ ಟೈಮ್? ಹೌದು, ನನ್ನ ಫ್ಯಾಮಿಲಿಯಲ್ಲಿ ಇದು ಫಸ್ಟ್ ಬಿಗ್ಗೆಸ್ಟ್ ಸೆರೆಮನಿ ಆಗ್ತಿದೆ. ಆ್ಯಂಡ್ ಐ ಎಮ್ ರಿಯಲಿ ರಿಯಲಿ ವೆರಿ ಹ್ಯಾಪಿ, ಬಟ್ ಕ್ವೈಟ್ ಎಮೋಷ್ನಲ್ ಆಲ್ಸೋ. ನಮ್ಮ ಅಪ್ಪನ ಕನಸು ಇದು ಎಲ್ಲ. ಇಟ್ಸ್ ರಿಯಲಿ ನೈಸ್ ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ನೀವೇನು ಇಷ್ಟಪಡ್ತೀರ? ಎಸ್ ನಾರಾಯಣ ಅಂತ ಮಹಾ ನಿರ್ದೇಶಕರು ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಸಿನಿಮಾಗಳನ್ನು ಕೊಟ್ಟವರು. ಸೊ ಮಗಳ ಮದುವೆ ಅಥವಾ ಒಂದು ಎಂಗೇಜ್ಮೆಂಟ್ ಅನ್ನೋ ಫಸ್ಟ್ ಸಂಭ್ರಮ, ನೀವೊಬ್ಬ ಹೊಸ ಸದಸ್ಯ ಮನೆಗೆ, ಹೇಗೆ ಅನಿಸ್ತಾ ಇದೆ? ಯಾ, ಫೀಲಿಂಗ್ ವೆರಿ ಗುಡ್ ಆ್ಯಂಡ್ ವೆರಿ ಹ್ಯಾಪಿ. ಆ್ಯಂಡ್ ಮೋರ್ ಓವರ್, ನಾನು ಎಸ್ ನಾರಾಯಣ ಅಂಕಲ್ನ ಸಿನಿಮಾಸ್ನ ತುಂಬ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ. ಬಟ್ ಇವಾಗ ಅಳಿ ಆಗ್ತಾ ಇದ್ದೀನಿ, ಫೀಲಿಂಗ್ ವೆರಿ ಗುಡ್ ಹ್ಯಾಪಿ. ಅಪ್ಪ ಏನೇನು ತಯಾರು ಮಾಡಿದ್ರು? ತುಂಬ ಟೆನ್ಷನ್, ಸಣ್ಣ ಟೆನ್ಷನ್, ಯಾಕಂದ್ರೆ ಮಗಳ ಮದುವೆ ಫಸ್ಟ್ ಟೈಮ್, ದೊಡ್ಡ ಸಂಭ್ರಮ. ಸೊ ನೀವೇ ದೊಡ್ಡವರು. ಹೌದು, ಅವರು ನನಗೆ ಸುಮಾರು ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ. ಸೊ ಇವಾಗ ಟೈಮ್ ಕೂಡ ಬಂದಿದೆ. ಈ ಟೈಮ್ಗೋಸ್ಕರ ನಮ್ಮ ಇಡೀ ಫ್ಯಾಮಿಲಿ ಕಾಯ್ತಿದ್ದು. ನನ್ನ ಅಪ್ಪನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಖುಷಿಯಾಗಿದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿದ್ದಾರೆ. ಸೊ ಇವತ್ತು ಎಲ್ಲರೂ ಬರ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡಿದ್ದಾರೆ. ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ವೆರಿ ಹ್ಯಾಪಿ. ಜೀವನ ಸಂಗಾತಿ ಒಂದು ದೊಡ್ಡ ಕಲ್ಪನೆ ಇರುತ್ತೆ, ಒಂದು ಕನಸು ಇರುತ್ತೆ. ಸೊ ಸಿನಿಮಾ ಅಂದರೆ ಎಸ್ ನಾರಾಯಣ ಸಿನಿಮಾ ನೋಡಿದ್ರೆ ಅಲ್ಲಿ ಹೆಣ್ಮಕ್ಳು ತುಂಬ ಚೆನ್ನಾಗಿ ತೋರಿಸಿದರು. ಸೊ ಅವ್ರ ಮಗಳು ಅಷ್ಟು ಸುಂದರವಾಗಿದ್ದಾರೆ, ಹೇಗಿತ್ತು ನಿಮ್ಮ ಹುಡುಗಿ ಹೀಗೆ ಇರಬೇಕಂತಿತ್ತ? ಈಗಿದ್ದಾರೆ? ಯಾ, ಹೀಗೆ ಇರಬೇಕು ಅಂತ ಇತ್ತು, ಬಟ್ ಇದ್ದಾರೆ. ನಂಗೆ ತುಂಬ ಖುಷಿ ಆಗ್ತಿದೆ. ಸೊ ಫೀಲಿಂಗ್ ಗುಡ್. ಸೊ ಇನ್ನೇನು ಎಂಗೇಜ್ಮೆಂಟ್ ಶುರು ಆಗುತ್ತೆ, ಏನು ಇಷ್ಟಪಡ್ತಾರೆ ಎಲ್ಲರಿಗೂ? ಹಾಂ, ನನ್ನ ಎಂಗೇಜ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ 11 PM ಅನ್ಸುತ್ತೆ. ಸೊ AM, ಸಾರಿ. ಆ್ಯಂಡ್ ನಿಮ್ಮ ಎಲ್ಲರೂ ವಿಶಸ್ ನನಗೆ ಬೇಕು. ಯಾ, ನಿಮ್ಮೆಲ್ಲ ವಿಶಸ್ ಬೇಕು ನಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಸೊ ಇದು ಎಸ್ ನಾರಾಯಣ ಅವರ ಮಗಳು ಮತ್ತು ಭಾವಿ ಅಳಿಯ ಅವರ ಮಾತು.